ಈಗ ನನ್ನ ಮಗ ರಾಮಕೃಷ್ಣ ಮಠದಲ್ಲಿ ಹೋಗಿ ಬ್ರಹ್ಮಚಾರಿಯಾಗಿ ಹೋಗಿ ಸೇರ್ಕೊಂಡ. ಮುಂದಿನ ವರ್ಷ ಅವನಿಗೆ ಕಾವ್ಯ ಬಿಟ್ಟೆ, ದೀಕ್ಷೆ, ಸನ್ಯಾಸ ದೀಕ್ಷೆ. 10 ವರ್ಷ ಬ್ರಹ್ಮಚಾರಿಯಾಗಿ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ರಾಜಯೋಗ ಎಲ್ಲ ಮಾಡಬೇಕು. ಅಷ್ಟು ಯೋಗಾಭ್ಯಾಸಗಳನ್ನು ಅಭ್ಯಾಸ ಮಾಡಬೇಕು 10 ವರ್ಷ. ಸಕ್ಸಸ್ ಆದರೆ ಮಾತ್ರ, 4 ಯೋಗಗಳಲ್ಲಿ ಸಕ್ಸಸ್ ಆದರೆ ಮಾತ್ರ ದೀಕ್ಷೆ, ಸನ್ಯಾಸ ದೀಕ್ಷೆ ಅಂತಿದ್ರಿಲ್ಲ. 1,000 ಜನ ಸೇರಿದ್ರೆ 10 ವರ್ಷದಲ್ಲಿ 10 ಜನ ಕೂಡ ಇರಲ್ವಂತೆ. ಕಾವ್ಯ ಬೆಟ್ಟ ಪಡೆಯೋದಕ್ಕೆ ಕೊನೆಯಲ್ಲಿ ಯಾರಿಗೆ ಅವಕಾಶ? 1,000ರಲ್ಲಿ 10, 100ರಲ್ಲಿ 10 ಕೂಡ ಇಲ್ಲ, 1,000ರಲ್ಲಿ 10. ಆದರೆ ಹೋದ ವರ್ಷ 2,000 ಜನಕ್ಕೆ ಕೊಟ್ಟಿರುತ್ತೆ ದೀಕ್ಷೆ, ಹೋದ ವರ್ಷ. ಅಂದರೆ ಗುರಿ ಏನು ಆಗಬೇಕು, ಏನು ತಗೋಬೇಕು ಅಂತ ನಾನು ಮನಸ್ಸಲ್ಲಿ ಮಾಡಿಕೊಂಡು ನುಗ್ಗದೆ ಅದು ಪಡೆಯುವ ತನಕ ಆಶ್ರಮವನ್ನು ಬಿಡಬಾರ್ದು. 10 ವರ್ಷ ಆಯಿತು ದೀಕ್ಷೆ ಕೊಟ್ಟಿಲ್ಲ ನನಗೆ ಅಂತ ಇಟ್ಕೊಳ್ಳಿ. ಈಗ ಒಂದು ಕಂಪನಿ ಒಳಗಡೆ ಹೋಗಿ ಸೇರ್ಕೊಂಡ್ರಿ ಅಂತಂದರೆ ಒಂದು HR ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ನಿಮ್ಮದು ಒಂದು ಫೈಲು ಅಂತ ಒಂದು ಮಾಡಿಬಿಡ್ತಾರೆ, ಕೃಷ್ಣಮೂರ್ತಿ ರಾಮಮೂರ್ತಿ ಫೈಲು. ನೀವು ಕೂತರೆ ನಿಂತರೆ ನಿಮ್ಮ ಮೇಲೆ ಕಂಪ್ಲೇಂಟು, ಓರಲ್ ಕಂಪ್ಲೇಂಟು, ಮೆಮೋ ಕಂಪ್ಲೇಂಟು, ಇನ್ಕ್ರಿಮೆಂಟ್ ಕಟ್ಟು, ಏನೇನೋ ಮಾಡ್ತಾರೆ ಕಂಪನಿಗಳಲ್ಲಿ, ಪನಿಷ್ಮೆಂಟ್ ಕೊಡ್ತಾರೆ. ಎಲ್ಲನೂ HR ಡಿಪಾರ್ಟ್ಮೆಂಟ್ ಒಳಗೆ ನಿಮ್ಮ ಫೈಲ್ ಒಳಗೆ ಹೋಗಿ ಸೇರುತ್ತೆ. ವರ್ಷಕ್ಕೊಂದ್ಸತಿ ಪ್ರಮೋಷನ್ ಕೊಡ್ತಾರೆ, ಸಂಬಳ ಜಾಸ್ತಿ ಕೊಡ್ತಾರೆ, ಕೊಟ್ಟವ್ರಿಗೆ ಕೊತೀವಿ. ನಂಗಿಂತ ಜೂನಿಯರು ಸುಳೆ ಮಗ 500 ರೂಪಾಯಿ ತಗೊಂಬಿಟ್ಟ, ನಂಗೆ 100 ರೂಪಾಯಿ ಕೊಟ್ಟಿಲ್ಲ ಇವರು. ಯಾಕೆ? ಅಲ್ಲಿ ನಿನ್ನ ಫೈಲಲ್ಲಿ ಬಂಡಿಗಟ್ಟಲೆ ನಿನ್ನ ಮೇಲೆ ಕಂಪ್ಲೇಂಟ್ ಕೂತಿದಲ್ಲ. ಅದು ಕಂಪ್ಲೇಂಟ್ ಇದೆಯೋ ಇಲ್ಲವೋ, ಪ್ರಮೋಷನ್ ತಗೊಳ್ಳೋ ತನಕ ನಿನ್ನ ಹೋರಾಟವನ್ನು ಆ ಕಂಪನಿಯಲ್ಲಿ ಬಿಡಬಾರ್ದು. ನಾನು ನೆಕ್ಸ್ಟ್ ಗ್ರೇಡಿಗೆ ಹೋಗಬೇಕು, ಹೋರಾಟ ಹೋರಾಟ, ಬಿದ್ದೆ ಎದ್ದೆ. ಥಾಮಸ್ ಆಲ್ವಾ ಎಡಿಸನ್ 9,999 ಸತಿ ಬಿದ್ದ, ಎದ್ದ 10,000ನೇ ಸತಿ. ರೈಟ್ ಬ್ರದರ್ಸ್, 1,000ರಾರು ಸತಿ ಫ್ಲೈಟಿನ ಮೇಲೆ ಬಿಟ್ಟು ಫೈಲ್ಯೂರ್ ಆದ, ಗೆದ್ದ. ಹೇಳ್ತಾ ಹೋದರೆ ಬೇಕಾಟ್ ಹೇಳ್ಬೋದು. ಸಚಿನ್ ತೆಂಡೂಲ್ಕರ್ ಸೆಂಚುರಿ ಹೊಡಿಯೋಕೆ 80-90ರಲ್ಲಿ ಔಟ್ ಆಗಿದ್ದ. ಸೆಂಚುರಿ ಮಾಡೋದಕ್ಕೆ ಎಷ್ಟೋ ಸತಿ 80-90, 99ರಲ್ಲ ಔಟ್ ಆಗ್ತಿದ್ದ, ಬಿಟ್ಟಿಲ್ಲ. ಅದು ತಪಸ್. ಗುರಿಯನ್ನು ಮುಟ್ಟುವ ತನಕ ಮಾಡುವ ಹೋರಾಟವೇ ತಪಸ್.